ಎರಡು ರೀತಿ ಇದೆ. ಒಂದು ಸೋಂಕು, ಬೇರೊಂದು ಜೀವಿ ಆಕ್ರಮಣ ಮಾಡುತ್ತೆ, ನೀವು ಅದರ ಆಹಾರ ಅಥವಾ ನೆಲೆ ಆಗಿರ್ತೀರಿ, ಅದು ಬೇರೆ ವಿಷಯ, ಅದನ್ನು ಹೊರಗಟ್ಟಬೇಕು. ಜಗತ್ತಿನ 25-30% ಕಾಯಿಲೆಗಳು ಮಾತ್ರ ಸ್ವಭಾವತಃ ಸೋಂಕಿನಿಂದ ಆಗಿರುತ್ತೆ ಅನ್ಸುತ್ತೆ, ಬಾಕಿ ಎಲ್ಲ ದೀರ್ಘಕಾಲಿಕ. ಅಂದರೆ ಅದು ಸ್ವಯಂಕೃತ, ಬೇರೆ ಬೇರೆ ರೋಗಗಳನ್ನು ಉತ್ಪಾದಿಸ್ತಿದ್ದಾರೆ. ಐ ಥಿಂಕ್ ಎವ್ರಿ ಇಯರ್ ಪೀಪಲ್ ಆರ್ ಕಮಿಂಗ್ ಔಟ್ ವಿತ್ ವೇರಿಯಸ್ ವೇರಿಯೇಷನ್ಸ್ ಆಫ್ ಡಿಸೀಸ್ ಸೋ ದಟ್ ಡಾಕ್ಟರ್ಸ್ ವಿಲ್ ಬಿ ಬ್ಯಾಫಲ್ಡ್ ಎವ್ರಿ ಡೇ. ಜನರು ತರತರದ ಕಾಯಿಲೆಗಳೊಂದಿಗೆ ಬರ್ತಿದ್ದಾರೆ ಪ್ರತಿದಿನ ಡಾಕ್ಟರ್ಗಳನ್ನು ತಬ್ಬಿಬ್ಬಾಗಿಸೋಕೆ. ಇದನ್ನು ಹೇಗೆ ಮಾಡಿಕೊಳ್ತಿದ್ದಾರೆ? ನೀವು ಅರ್ಥ ಮಾಡಿಕೊಳ್ಳಿ, ದೇಹದ ಪ್ರತಿ ಕೋಶ ಜೀವನ ಮತ್ತು ಆರೋಗ್ಯದ ನಿಟ್ಟಿನಲ್ಲಿ ಯೋಜಿಸಲ್ಪಟ್ಟಿದೆ, ಅದೇ ಕೋಶ ಸಾವಿನ ನಿಟ್ಟಿನಲ್ಲೂ ಯೋಜಿಸಲ್ಪಟ್ಟಿದೆ. ಸಮಯ ಬಂದಾಗ ಒಂದು ರೀತಿಲಿ ದೇಹನ ನಾಶ ಮಾಡೋಕೆ ಶುರು ಮಾಡುತ್ತೆ. ಹಾಗಾಗಿ ಜೀವನ, ಕ್ಷೇಮ, ಆರೋಗ್ಯದ ಪ್ರೋಗ್ರಾಮಿಂಗ್ ಕೂಡ ಇವೆ, ಸಾವಿನ ಪ್ರೋಗ್ರಾಮಿಂಗ್ ಕೂಡ ಇದೆ. ನೀವು ಯಾವ ರೀತಿಯಲ್ಲಾದರೂ ತಪ್ಪಾದ ಸಂದೇಶನ ಉಂಟು ಮಾಡಿದರೆ, ಸಂದೇಶ ತಪ್ಪಾಗಿದ್ದರೆ, ಕೆಲವು ಕೋಶಗಳು ನಿಮ್ಮ ಸಾವಿಗಾಗಿ ಕೆಲಸ ಮಾಡುತ್ತವೆ. ಒಂದು ರೀತಿಯಲ್ಲಿ ರೋಗ ಅಂದರೆ ಅದೇನೆ, ಜೀವನನ ಕಳಚಿ ಹಾಕೋಕೆ ಕೆಲಸ ಮಾಡ್ತೀವಿ. ಯಾಕಂದರೆ ಯಾವುದೋ ರೀತಿಯಲ್ಲಿ ಈ ಸಂದೇಶ ಸಿಕ್ತು, ನೀವು ಸ್ಪಷ್ಟ ಸಂದೇಶ ಕಳಿಸ್ತಿಲ್ಲ, ನಾನು ಆರೋಗ್ಯವಾಗಿ ಚೆನ್ನಾಗಿ ಬದುಕಬೇಕು ಅಂತ, ಆ ಸಂದೇಶ ಇಲ್ಲ. ನೀವು ಯಾರ ಮೇಲೋ ಕೋಪಗೊಂಡಿದ್ರೆ, ಯಾರ ಬಗ್ಗೆನೋ ಕೋಪ ಅಥವಾ ಅಸಮಾಧಾನ ಮಾಡಿಕೊಂಡ್ರೆ ಅವರಿಗೆ ಹೆಚ್ಚೇನು ಮಾಡ್ತಿಲ್ಲ, ಅದು ನಿಮಗೆ ವಿಷವಾಗ್ತಿದೆ. ಇದಕ್ಕೆ ಸಾಕಷ್ಟು ವೈದ್ಯಕೀಯ ಪುರಾವೆಗಳಿವೆ, ರಾಸಾಯನಿಕವಾಗಿ ಅಕ್ಷರಶಃ ವಿಷವಾಗ್ತಿದೆ. ನಿಮಗೆ ನೀವೇ ವಿಷ ಉಣಿಸ್ತಿದ್ರೆ ದೇಹದೊಳಗಿನ ಕೋಶೀಯ ರಚನೆಗಳು ಯಾವ ಸಂದೇಶವನ್ನು ಪಡೆಯುತ್ತವೆ? ಎಲ್ಲ ಕಡೆ ಸಂದೇಶ ಹೋಗುತ್ತೆ. ನೀವು ವಿಷ ಕುಡಿಯುತ್ತಿರೋದ್ರಿಂದ ಕೇವಲ 2% ಕೋಶಗಳು ಸಾಯೋ ಸಂದೇಶನ ನಂಬಿದ್ರು, ಅವು ಅದಕ್ಕಾಗಿ ಕೆಲಸ ಮಾಡುತ್ತವೆ. ಈಗ ವಿರೋಧಾಭಾಸದ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೆಯುತ್ತವೆ. ಒಂದು ಗುಂಪು ನಿಮ್ಮ ಒಳಿತಿಗೆ ಕೆಲಸ ಮಾಡುತ್ತೆ, ಇನ್ನೊಂದು ಗುಂಪು ನಿಮಗೆ ವಿರುದ್ಧವಾಗಿ. ಅದು ಅನೇಕ ರೀತಿಯಲ್ಲಿ ಅಭಿವ್ಯಕ್ತವಾಗುತ್ತೆ. ಸರಳವಾಗಿ ಹೇಳುತ್ತಿದ್ದೀನಿ, ಆದರೆ ಒಂದು ರೀತಿಯಲ್ಲಿ ಇದೇ ಆಗ್ತಿರೋದು. ತಪ್ಪು ಸಂದೇಶ ಹೋಗ್ತಿದೆ. ಅಸಮಾಧಾನ, ಕೋಪ, ಭಯ, ಚಿಂತೆ ಇವೆಲ್ಲ ನೀವು ಕುಡಿತಿರೋ ವಿಷ, ಆದರೆ ಬೇರೆಯವರು ಸಾಯಲಿ ಅಂತಕೋತೀರಿ. ಜೀವನ ಹಾಗೆ ನಡೆಯಲ್ಲ. ನೀವು ವಿಷ ಕುಡಿದ್ರೆ ನೀವೇ ಸಾಯ್ತೀರಿ. ನಾವು ಎಲ್ಲದನ್ನ ಕಂತುಗಳಲ್ಲಿ ಮಾಡೋದ್ರಿಂದ ಸಾವನ್ನು ಕಂತುಗಳಲ್ಲಿ ಮಾಡ್ತಿದ್ದೀವಿ. ರೋಗ ಅಂದರೆ ಅದೇ. ತುಂಬಾ ಮುಖ್ಯವಾದ ಸಂಗತಿ ಅಂದರೆ ಜನರನ್ನು ತಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಬದ್ಧರಾಗಿಸುವುದು. ಅವರು ಬದ್ಧರಾಗಬೇಕು. ಆ ಬದ್ಧತೆ ಇಲ್ಲ. ಆಸ್ಪತ್ರೆ ಹೊರಗೆ ವೈದ್ಯಕೀಯ ಸಿಬ್ಬಂದಿಗಳು ಸಿಗರೇಟ್ ಸೇದೋದನ್ನು ನೋಡಿದ್ದೀನಿ. ಅವರು ಇನ್ನೊಬ್ಬರನ್ನ ಆರೋಗ್ಯದ ಬಗ್ಗೆ ಬದ್ಧರಾಗಿಸೋಕೆ ಹೇಗೆ ಸಾಧ್ಯ? ಮೊದಲನೇದಾಗಿ ವ್ಯಕ್ತಿ ತನ್ನ ಆರೋಗ್ಯ ಒಳಿತಿನ ಬಗ್ಗೆ ಬದ್ಧನಾಗಬೇಕು. ಆಗ ಏನು ತಿನ್ನಬೇಕು, ತಿನ್ನಬಾರ್ದು, ಮಾಡಬೇಕು, ಮಾಡಬಾರ್ದು ಅನ್ನೋ ಬಗ್ಗೆ ಪ್ರಜ್ಞಾಪೂರ್ವಕನಾಗುತ್ತಾನೆ. ಇದು ಬಂತಂದರೆ ಅರ್ಧ ಸಮಸ್ಯೆ ಕಳೀತು. ನಂತರ ಅವರು ಬಳಲ್ತಿರೋ ನಿರ್ದಿಷ್ಟ ಕಾಯಿಲೆಗೆ ಚಿಕಿತ್ಸೆ ಮಾಡಬಹುದು.